ಒಂದ್ ರೂಪಾಯಿಗೆ ಏನ್ ಮಹಾ ಸಿಗುತ್ತೆ ರೀ? ಒಂದ್ ಕಪ್ ಟೀ ಬೇಕು ಅಂದ್ರೂ 5 ರೂಪಾಯಿಗಿಂತ ಕಡಿಮೆ ಸಿಕ್ಕಲ್ಲ. ಒಂದ್ ಚಾಕ್ಲೇಟ್ ಸಿಗಬಹುದು ಏನೋ, ಆದ್ರೆ ಬಿಜಾಪುರದಲ್ಲಿ ಮಾತ್ರ 1 ರೂಪಾಯಿ ಇದ್ರೆ ಸಾಕು, ಆರಾಮಾಗಿ ಹೊಟ್ಟೆ ತುಂಬಿಸ್ಕೊಳ್ಬಹುದು. ರೊಟ್ಟಿ ತಟ್ಟೋದ್ರಲ್ಲಿ ಬಿಸಿಯಾಗಿರೋ ಮಹಿಳೆಯರು, ಹಂಚಿನ ಮೇಲೆ ರೆಡಿ ಆಗ್ತಾ ಇರೋ ಬಿಸಿ ಬಿಸಿ ರೊಟ್ಟಿ, ಅಂತೂ ರಾಶಿ ರಾಶಿ ರೊಟ್ಟಿ ರೆಡಿ. ಮಧ್ಯಾಹ್ನವಾಗ್ತಾ ಇದ್ದಂತೆ ಶುರುವಾಯಿತು ನೋಡಿ ವ್ಯಾಪಾರ. ಪುಟ್ಟ ಕಿಟಕಿ ಬಳಿ ನೂರಾರು ಜನ ಬರಲಾರಂಭಿಸಿದ್ರು. ಕಾಯಿನ್ ಕೊಟ್ಟು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಅನ್ನ ಸಾಂಬಾರ್ ತಗೊಂಡ್ರು. ಅದು ಎಷ್ಟು ರೂಪಾಯಿ ಕಾಯಿನ್ ಅಂತೀರಿ? ಬರೀ 1 ರೂಪಾಯಿ. ಆಶ್ಚರ್ಯ ಆಗ್ತಿದೆಯಲ್ಲ, ಆದ್ರೂ ಇದು ಸತ್ಯ ಕಣ್ರಿ. ಬಿಜಾಪುರ ನಗರದ ಜೈನ ಮಂದಿರದ ಬಳಿ ಸಿಗೋ ಮಧ್ಯಾಹ್ನದ ಊಟಕ್ಕೆ ಜಸ್ಟ್ 1 ರೂಪಾಯಿ. ನಗರದ ಜೈನ ಸಮುದಾಯದವರು ಬಡವರ, ನಿರ್ಗತಿಕರ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಾ ಊಟ ಬಡಿಸೋದಕ್ಕಾಗಿ 1 ರೂಪಾಯಿಗೆ ಊಟ ನೀಡ್ತಾ ಇದ್ದಾರೆ. 1 ರೂಪಾಯಿಗೆ ಏನೆಲ್ಲಾ ಸಿಗುತ್ತೆ ಗೊತ್ತಾ? 4 ರೊಟ್ಟಿ, ಪಲ್ಯ ಜೊತೆಗೆ ಅನ್ನ. ಮಧ್ಯಾಹ್ನ 12:30 ಪ್ರಾರಂಭವಾಗುವ ಈ ದಾಸೋಹದಲ್ಲಿ ದಿನಕ್ಕೆ ಕನಿಷ್ಠ 100 ಜನರು ಬಂದು ಊಟ ಪಡಿತಾರೆ. 1 ರೂಪಾಯಿ 4 ರೊಟ್ಟಿ ಕೊಡ್ತಾರೆ, ಅನ್ನನೂ ಕೊಡ್ತಾರ, ಪಲ್ಯ ಕೊಡ್ತಾರ. ಮತ್ತ 10-12 ವರ್ಷ ಆತ್ರಿ ಇಲ್ಲಿ ಮಾಡತ್ರಿ ಕೆಲಸ. ಅವರು 3 ಮಂದಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಬಡವ್ರಿಗೆ ಎಲ್ಲರಿಗೆ ಕುಂಟ್ರಿಗೆ ಕುಡ್ರಿಗೆ ಎಲ್ಲರಿಗೆ ಪಲ್ಯ ಕೊಡ್ತಾರ, ಅನ್ನ ಕೊಡ್ತಾರ, ರೊಟ್ಟಿ ಕೊಡ್ತಾರ. ಜೈನ ಸಮುದಾಯದ ಗುರುಗಳ ಮಾರ್ಗದರ್ಶನದಂತೆ ಬಿಜಾಪುರದಲ್ಲಿ ಕಳೆದ 10 ವರ್ಷಗಳಿಂದ 1 ರೂಪಾಯಿಗೆ ಊಟ ನೀಡಲಾಗ್ತಾ ಇದೆ. ದಾನಿಗಳ ಕೊಡುಗೆಯಿಂದ ದಾಸೋಹ ನಡೆಸಿಕೊಂಡು ಬರಲಾಗ್ತಾ ಇದೆ. ಪ್ರಾರಂಭದಲ್ಲಿ 25 ಪೈಸೆಗೆ ಊಟ ನೀಡಲಾಗ್ತಾ ಇತ್ತು, ನಂತರ ಈಗ 1 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಮುಂದೆಯೂ ಹೀಗೆ ಇದು ಸಾಂಗವಾಗಿ ಸಾಗುತ್ತೆ ಅಂತಾರೆ ಆಯೋಜಕರು. ಇದೇ 1 ರೂಪಾಯಿದಾಗ ಅನ್ನ ಹಂಚಬೇಕು ಅಂತ, ಇದು ನಮಗೆ ಸಾಕಷ್ಟು ಲಾಸ್ ಇದೆ. ಬಟ್ ಎಲ್ಲರೂ ಕೂಡ ನಾವು ಬೇರೆ ಮಾಡ್ತೀವಿ. ಕ್ವಾಲಿಟಿನ ಚಲೋ ಇದೆ. ಎಲ್ಲರೂ ನಿಮ್ಮ ಮುಂದೆ ಎಲ್ಲರೂ ಊಟ ಮಾಡ್ಯಾರ. ಅಡುಗೆ ಮಾಡೋರು ಇಲ್ಲೇ ಇದ್ದಾರೆ. ಯಾವ ಹಲ್ಕ ವಸ್ತು ಯೂಸ್ ಮಾಡೋಂಗಿಲ್ಲ, ಎಲ್ಲ ಚಲೋ ವಸ್ತು ಯೂಸ್ ಮಾಡ್ತೀವಿ. ಬಟ್ ಇದೇ ಮುಂದೆ ನಾವು ಕಂಟಿನ್ಯೂ ಮಾಡ್ಕೋಸ್ ಹೋಗ್ತೀವಿ. ಒಟ್ಟಿನಲ್ಲಿ ಈ ದುಬಾರಿ ದುನಿಯಾದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದೆ ಕಷ್ಟ ಪಡ್ತಾ ಇದ್ದ ಜನರಿಗೆ ಜೈನ ಸಮುದಾಯದ ಈ ದಾಸೋಹ ನಿಜಕ್ಕೂ ಆಸರಿಯಾಗಿದೆ. ಕೇವಲ 1 ರೂಪಾಯಿ ನೀಡಿ ಹೊಟ್ಟೆ ತುಂಬಿಸಿಕೊಳ್ತಾ ಇರೋ ಜನ ಅನ್ನದಾತ ಸುಖೀಭವ ಅಂತಿದ್ದಾರೆ. ಅಶೋಕ ಯಡಳ್ಳಿ, TV9 ಬಿಜಾಪುರ.